ರೈತ ದೇಶದ ನಾಡಿಮಿಡಿತ, ನೇಗಿಲ ಯೋಗಿಯ ಬೆವರು, ನಮ್ಮ ನಿಮ್ಮೆಲ್ಲರ ಉಸಿರು, ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ಈ ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ಬಡೆ ಸೋಂಪು ಮತ್ತು ಅಜ್ವಾನ್ ಬೀಜಗಳನ್ನ ಪ್ರತಿದಿನ ಬಳಕೆ ಮಾಡ್ತಾನೆ ಇರ್ತೀವಿ. ಇವು ಬಹುಮುಖ್ಯ ಸಾಂಬಾರು ಬೆಳೆಗಳು ಅಂತ ಹೇಳಬಹುದು. ಇವುಗಳ ಕೃಷಿ ದೇಶದ ಉತ್ತರ ಭಾಗದಲ್ಲಿ ಹೆಚ್ಚಾಗಿದೆ. ನಮ್ಮಲ್ಲಿ ಈ ಎರಡೂ ಬೆಳೆಗಳ ಬೇಸಾಯ ವಾಣಿಜ್ಯ ರೂಪವನ್ನ ಪಡೆದುಕೊಂಡಿಲ್ಲ. ಈ ನಿಟ್ಟಿನಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಇವುಗಳ ಪ್ರಾಮುಖ್ಯತೆ ಮತ್ತು ಬೇಸಾಯ ಕ್ರಮಗಳ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡ್ತಾ ಇದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಬಡೆ ಸೋಂಪು ಪ್ರಮುಖ ಸಾಂಬಾರ್ ಬೆಳೆಯಾಗಿದ್ದು ದೇಶದ ಗುಜರಾತ್, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಇದು ತಂಪು ಒಣ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯಬಲ್ಲದು. ನಮ್ಮಲ್ಲಿ ಇದನ್ನ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿನಲ್ಲಿ ಕೃಷಿ ಮಾಡಬಹುದು. ಇದನ್ನ ಎಲ್ಲಾ ಮಣ್ಣುಗಳಲ್ಲಿ ಬೆಳೆಯಬಹುದಾದ್ರೂ ಚೆನ್ನಾಗಿ ನೀರು ಬಸಿದು ಹೋಗುವಂತ ಗೋಡು ಮಣ್ಣು ಹೆಚ್ಚು ಸೂಕ್ತ. ಈ ಬೆಳೆಯಲ್ಲಿ ಉತ್ತಮ ತಳಿಗಳ ಆಯ್ಕೆ ಮತ್ತು ನಿರ್ವಹಣೆಯಿಂದ ಎಕರೆಗೆ 8-10 ಕ್ವಿಂಟಾಲ್ ಇಳುವರಿ ಪಡೆಯಬಹುದು ಅಂತಾರೆ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಆನಂದ್ ಮಾಸ್ತಿಹೊಳೆ. ಪ್ರಮುಖವಾದಂಥ ಈ ಬಡೆ ಸೋಪು ನಮ್ಮ ದೇಶದ ಗುಜರಾತ್, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಲ್ಲಿ ಬೆಳೆಯುತ್ತಾರೆ. ಇದು ಸಾಮಾನ್ಯವಾಗಿ ಒಣ ತಂಪು ವಾತಾವರಣದಲ್ಲಿ ಚೆನ್ನಾಗಿ ಬರ್ತದೆ. ಇದನ್ನು ಮುಂಗಾರಿಯಲ್ಲೂ ಮತ್ತು ಹಿಂಗಾರಿಯಲ್ಲಿಯೂ ಸಹ ಬೆಳೆಯಬಹುದು. ಮುಂಗಾರಿಯಲ್ಲಿ ಜುಲೈದಲ್ಲಿ ಬಿತ್ತನೆ ಮಾಡಿದರೆ ಹಿಂಗಾರಿಯಲ್ಲಿ ಸೆಪ್ಟೆಂಬರ್ ಕೊನೆಯ ವಾರದಿಂದ ಅಕ್ಟೋಬರ್ ಮೊದಲನೇ ವಾರದವರೆಗೂ ಸಹ ನಾವು ಬಿತ್ತನೆ ಮಾಡಬಹುದು. ಇದರಲ್ಲಿ ಅನೇಕ ತಳಿಗಳಿವೆ. ಕೆಲವೊಂದು ತಳಿಗಳ ಹೆಸರು ಹೇಳಬೇಕಾದರೆ ಗುಜರಾತ್ ಸೋಂಪು 1, ಗುಜರಾತ್ ಸೋಂಪು 2, ಗುಜರಾತ್ ಸೋಂಪು 11, RAF 101, RAF 125, ಹಾಗೆ ಹಿಸ್ಸಾರ್ ಸ್ವರೂಪ ಅನ್ನುವಂಥ ಇನ್ನೂ ಅನೇಕ ತಳಿಗಳಿವೆ. ಸೊ ಈ ಬಿತ್ತನೆಗೆ ಸುಮಾರು 3-4 ಕಿಲೋ ಬೀಜ ಬೇಕಾಗ್ತದೆ ಇದಕ್ಕೆ. ಸೊ ಇನ್ನು ಕೊಯ್ಲು, ಈ ಬೆಳೆ ಹೂವಾಡಿದ 30-40 ದಿವಸಗಳ ನಂತರ ಈ ಹೂ ಗೊಂಚಗಳಲ್ಲಿ ಯಾವಾಗ ನಾವು ಹಸಿರು ಮುಡಿಯಾಗಿ ಕಾಳುಗಳು ತಿರುಗ್ತವೋ ಆ ಒಂದು ಸಂದರ್ಭದಲ್ಲಿ ಈ ಗೊಂಚಗಳನ್ನು ಗುಂಪು ಗುಂಪಾಗಿ ಇಡದೆ ನೆಲದ ಮೇಲೆ ಹರಳಿ ನೆರಳಿನಲ್ಲಿ ಒಣಗಿಸಿದ ನಂತರ ಅವುಗಳನ್ನು ಕಾಳುಗಳನ್ನು ಬೇರ್ಪಡಿಸಿ ಮಾರುಕಟ್ಟೆಗೆ ಸಿದ್ಧ ಮಾಡಿ ಇಡಬೇಕಾಗ್ತದೆ. ಇದರ ಇಳುವರಿ 8-10 ಕ್ವಿಂಟಲ್ ಒಂದು ಎಕರೆಗೆ ನಾವು ಬೀಜವನ್ನು ಪಡೆಯಬಹುದು. ಸೊ ಈ ಬಹಳಷ್ಟು ಬೀಜವನ್ನು ನಾವು ಉತ್ಪತ್ತಿ ಮಾಡಿದ ನಂತರ ಇದನ್ನು ಬಟ್ಟೆ ಇಳಿಸುವ ಮುಖಾಂತರ ಇದರಿಂದ ಎಣ್ಣೆಯನ್ನು ಸಹ ನಾವು ತೆಗೆದುಕೊಳ್ಳಬಹುದು. ಒಂದು ಕಾಳಿನಲ್ಲಿ ಸುಮಾರು 0.7-1.2% ಅಷ್ಟು ಅನಿತೋಲ್ ಇರ್ತದೆ. ಸೊ ಎಣ್ಣೆ ಅಂಶದಲ್ಲಿ 50-70% ಅನಿತೋಲ್ ಇರ್ತದೆ. ಸೊ ಈ ಎಣ್ಣೆಯನ್ನು ಏನು ಮಾಡ್ತಾರೆ ಅಂದರೆ ಕೆಲವೊಬ್ಬರು ಈ ಕೇಕ್ ಅಂತಾರಲ್ಲ, ಬೇಕರಿ ಪದಾರ್ಥಗಳಲ್ಲಿ ಮತ್ತು ಸಾಬೂನು ಮಾರ್ಜಕಗಳಲ್ಲಿ ವಾಸನೆಯನ್ನು ಭರಿಸಲಿಕ್ಕೂ ಸಹ ಇದನ್ನು ಉಪಯೋಗ ಮಾಡ್ತಾರೆ. ಇನ್ನು ರೈತರು ಬಹಳಷ್ಟು ಒಂದು ಕ್ಷೇತ್ರದಲ್ಲಿ ಇದನ್ನು ಬೆಳೆದ ನಂತರ ಮಾರುಕಟ್ಟೆಗಾಗಿ ತಾವು ಈ ಸಾಂಬಾರ್ ಮಂಡಳಿ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ, ಹುಬ್ಳಿದಲ್ಲೂ ಇದೆ. ಸೊ ಅವರನ್ನು ನೇರವಾಗಿ ಸಂಪರ್ಕಿಸಿ ಮಾರುಕಟ್ಟೆಯನ್ನು ತಿಳಿದುಕೊಂಡು ಸಾಗಿಸಬೇಕು. ಇಲ್ಲ ಅಂದರೆ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಇದರ ಒಂದು ಮಾರುಕಟ್ಟೆ ಇದೆ, ಅಲ್ಲಿ ಒಂದು ನೇರವಾಗಿ ತೆಗೆದುಕೊಂಡು ಅಲ್ಲಿಯೂ ಸಹ ತಾವು ಮಾರುಕಟ್ಟೆಯನ್ನು ಮಾಡಬಹುದು. ಇನ್ನು ಅಜ್ವಾನ್ ಬೆಳೆಗೆ ಬಂದರೆ ಇದು ಕೂಡ ಬಹುಮುಖ್ಯವಾದ ಸಾಂಬಾರ್ ಬೆಳೆ. ಇದನ್ನ ಮನೆ ಮದ್ದಾಗಿ ಹೆಚ್ಚಾಗಿ ಬಳಸಲಾಗುತ್ತೆ.
ಪಚನ ಕ್ರಿಯೆಗೆ ಹೆಚ್ಚು ಸಹಾಯಕಾರಿ. ಈ ಬೆಳೆಯನ್ನು ಗುಜರಾತ್, ರಾಜಸ್ಥಾನ, ಉತ್ತರ ಪ್ರದೇಶವಲ್ಲದೆ ದಕ್ಷಿಣದ ತಮಿಳುನಾಡು ಹಾಗೂ ಆಂಧ್ರಪ್ರದೇಶದಲ್ಲಿ ನೋಡಬಹುದು. ಅಜ್ವಾನದಲ್ಲಿ ಥೈಮೋಲ್ ಅನ್ನೋ ಉಪಯುಕ್ತ ಅಂಶವಿದ್ದು ವಿವಿಧ ಉದ್ದೇಶಗಳಿಗೆ ಬಳಸಲಾಗುತ್ತೆ. ಇದನ್ನು ನಮ್ಮ ರಾಜ್ಯದ ರೈತರು ಕೂಡ ಬೆಳೆಯೋಕೆ ಸಾಧ್ಯವಿದೆ ಅಂತಾರೆ ತಜ್ಞರು. ಅಜ್ವಾನದಲ್ಲಿ ಸುಮಾರು ತಳಿಗಳಿವೆ. ಮೊದಲನೇದಾಗಿ ಗುಜರಾತ್ ಒಂದು ಅಂತಿರ್ಬೋದು, ಅಥವಾ BN1, BN2, ಲ್ಯಾಂಬ್ ಸೆಲೆಕ್ಷನ್ 1-2 ಅಂತಿದೆ. ಈ ವಿವಿಧ ರೀತಿಯಿಂದ ಅವಧಿಯ ತಳಿಗಳಿವು. ಕೆಲವೊಂದು BN 710 ದಿವಸಕ್ಕೆ ಕಟಾವಿಗೆ ಬಂದರೆ ಈ ಲ್ಯಾಂಬ್ ಸೆಲೆಕ್ಷನ್ 1 ಅನ್ನುವಂಥ 130 ದಿವಸಕ್ಕೆ ಬಂದುಬಿಡ್ತಾರೆ. ಅಧಿಕ ಅವಧಿಯ ತಳಿಗಳಲ್ಲಿ ಥೈಮೋಲ್ ಅಂಶ ಸುಮಾರು 3.6 ಇದ್ದರೆ, ಕಡಿಮೆ ಅವಧಿಯ ತಳಿಗಳಲ್ಲಿ ಥೈಮೋಲ್ ಅಂಶ 1.7% ಇರುತ್ತದೆ. ಸೊ ಇದನ್ನು ಎಲ್ಲ ಮಣ್ಣಿನಲ್ಲಿ ಬೆಳೆಯಲಾಗುವುದು. ಆದರೂ ಸಹ ಫಲವತ್ತಾದ ಗೋಡು ಮಣ್ಣು ಇದಕ್ಕೆ ಬಹಳ ಸೂಕ್ತ. ಇನ್ನು ಈ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಇದು ಬಹಳ ಗಡುಸಾದಂಥ ಬೆಳೆ. ತೀಕ್ಷ್ಣವಾದಂಥ ಚಳಿಯನ್ನು ಸಹ ತಡೆದುಕೊಂಡು ಬೆಳೆಯುವಂಥ ಬೆಳೆ. ಇದನ್ನು ಮುಂಗಾರಿ ಮತ್ತು ಹಿಂಗಾರಿನಲ್ಲಿಯೂ ಸಹ ನಾವು ಬೆಳೆಯಬಹುದು. ಸಾಲಿನ ಸಾಲಿಗೆ 50 cm, ಗಿಡದಿಂದ ಗಿಡಕ್ಕೆ 20 cm ಅಂತರವನ್ನು ಇಟ್ಟು ನಾವು ಬಿತ್ತಬೇಕಾಗ್ತದೆ. ಕಟಾವು ಮಾಡಿದ ನಂತರ 4-6 ಕ್ವಿಂಟಲ್ ಇದರ ಬೀಜದ ಇಳುವರಿಯನ್ನು ನಾವು ಪಡೆಯಬಹುದು. ಒಟ್ಟಾರೆ ಬಡೆಸೋಂಪು ಹಾಗೂ ಅಜ್ವಾನ ಕೃಷಿಯಲ್ಲಿ ಸೂಕ್ತ ತಳಿಗಳ ಆಯ್ಕೆ ಜೊತೆಗೆ ಉತ್ತಮ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡಲ್ಲಿ ಕರ್ನಾಟಕದ ರೈತರು ಕೂಡ ಈ ಬೆಳೆಗಳಲ್ಲಿ ಯಶಸ್ಸನ್ನು ಕಾಣೋಕೆ ಸಾಧ್ಯ. ಕಲ್ಪವೃಕ್ಷ ತೆಂಗಿಗೆ ಕೀಟಗಳ ಕಾಟ ಜಾಸ್ತಿ, ಅದರಲ್ಲೂ ನುಸಿ ಅಂದ್ರೆ ಸಾಕು ತೆಂಗು ಬೆಳೆಗಾರ ಬೆಚ್ಚಿ ಬೀಳ್ತಾನೆ. ಕೆಲವು ವರ್ಷಗಳ ಹಿಂದೆ ರೈತರು ಅತಿ ಹೆಚ್ಚಿನ ಹಾನಿ ಅನುಭವಿಸಿದ್ದು ಇದೇ ನುಸಿ ಕಾಟದಿಂದ. ಈಗಲೂ ಇದರ ಹಾವಳಿ ರಾಜ್ಯದ ಕೆಲವು ಭಾಗಗಳಲ್ಲಿ ಹೆಚ್ಚಾಗಿದೆ. ತೆಂಗು ಬೆಳೆಗಾರರು ಈ ನುಸಿಯನ್ನ ನಿಯಂತ್ರಣದಲ್ಲಿ ಇಡಬೇಕಾದ್ರೆ ಕೆಲವು ಕ್ರಮಗಳನ್ನ ತಪ್ಪದೇ ಪಾಲಿಸಬೇಕು. ಆ ಕ್ರಮಗಳು ಯಾವ್ಯಾವು ಅಂತ ಬನ್ನಿ ನೋಡೋಣ. ಮೈಟ್ ನುಸಿಯು ಅತಿ ಸಣ್ಣದಾಗಿದ್ದು ಬರಿಗಣ್ಣಿಗೆ ಸರಿಯಾಗಿ ಕಾಣೋದಿಲ್ಲ. ಲೆನ್ಸ್ ಅಥವಾ ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ಮಾತ್ರ ನೋಡಬಹುದಾಗಿದೆ. ಒಂದು ಪೆನ್ನಿನಿಂದ ಇಟ್ಟ ಚುಕ್ಕಿಯಷ್ಟು ಜಾಗದಲ್ಲಿ 10-15 ನುಸಿಗಳಿರುತ್ತವೆ. ಈ ನುಸಿಗಳ ಶರೀರ ನೀಳವಾಗಿ ಉಂಗುರಾಕಾರವಾಗಿದ್ದು ಮೇಲೆಲ್ಲ ಬಿರುಗೂದಲುಗಳಿರುತ್ತವೆ. ಇವು ಎಳೆಕಾಯಿಗಳ ತೊಟ್ಟಿನ ಹತ್ತಿರವಿರುವ ಪುಷ್ಪ ಪಾತ್ರೆಯ ಒಳಗೆ ಸೇರಿಕೊಂಡು ಮೃದು ಭಾಗದ ರಸವನ್ನ ಹೀರುತ್ತೆ. ಕಾಯಿ ಬೆಳೆದಂತೆಲ್ಲ ರಸ ಹೀರಲ್ಪಟ್ಟ ಮೃದುವಾದ ಅಂಗಾಂಶಗಳು ಪುಷ್ಪ ಪಾತ್ರೆಯಿಂದ ಹೊರಬಂದ ನಂತರವೇ ಕಾಯಿಗಳಿಗಾದ ಗಾಯದ ಕುರಿತು ಕಂಡುಬರುತ್ತದೆ. ಈ ಬಾಧೆಯ ಪ್ರಾರಂಭಿಕ ಸೂಚಕವಾಗಿ ಎಳೆಯ ಕಾಯಿಗಳ ಮೇಲೆ ಕಂದು ಬಣ್ಣದ ತ್ರಿಕೋನಾಕಾರದ ಮಚ್ಚೆಗಳು ಪುಷ್ಪ ಪಾತ್ರೆಯ ಸಮೀಪ ಕಾಣಿಸುತ್ತವೆ. ನಂತರ ಈ ಮಚ್ಚೆಗಳು ವಿಸ್ತಾರಗೊಂಡು ಕಾಯಿಗಳ ಮೇಲ್ಮೈ ಆವರಿಸಿಕೊಳ್ಳುತ್ತವೆ. ಇದರಿಂದ ಕಾಯಿಗಳ ಬೆಳವಣಿಗೆ ಕುಂಠಿತವಾಗಿ ಗಾತ್ರ ಕುಗ್ಗುತ್ತದೆ, ಆಕಾರ ವಿರೂಪಗೊಳ್ಳುತ್ತದೆ. ಇದರ ಪರಿಣಾಮವಾಗಿ ಸಣ್ಣ ಕಾಯಿಗಳು ಉದುರುತ್ತವೆ.
ಇನ್ನು ಉದುರದೆ ಉಳಿದುಕೊಂಡ ಕಾಯಿಗಳು ಬೆಳೆದಂತೆ ಸಿಪ್ಪೆ ಒಣಗಿದಂತಾಗಿ ಒರಟಾಗಿ ಉದ್ದುದ್ದ ಬಿರುಕುಗಳಿಂದ ಅಂಟು ಸಹ ಹೊರಬರುತ್ತದೆ. ಹಾನಿಗೀಡಾದ ಕಾಯಿಗಳು ಸಾಮಾನ್ಯ ಕಾಯಿಗಳಂತೆ ಕಂಡುಬಂದರೂ ನಾರು ಗಂಟಾಗಿರುವುದರಿಂದ ಸುಲಿಯುವುದು ಕಷ್ಟ. ಅಲ್ಲದೆ ಕೊಬ್ಬರಿ ಪ್ರಮಾಣ ಕಡಿಮೆ ಇರುತ್ತದೆ. ಇದರ ಬಾಧೆಗೊಳಗಾದ ಎಳನೀರು ಅಥವಾ ಕಾಯಿಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವುದಿಲ್ಲ. ಈಗ ಇತ್ತೀಚೆಗೆ ಅಂದರೆ ಈ ಒಂದು ಸೆಂಟ್ರಲ್ ರೀಜನ್ ಆಫ್ ಕರ್ನಾಟಕ ಅಂತ ಏನು ಇದು ಹೇಳ್ತೀವೋ, ಈ ಕಡೆ ಅರಸೀಕೆರೆ, ತುಮಕೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ಈ ಕಡೆ ಎಲ್ಲ ಇತ್ತೀಚೆಗೆ ಜಾಸ್ತಿ ಕಾಣಿಸ್ಕೊಂಡಿರ್ತಕ್ಕಂಥದ್ದಂದರೆ ಪ್ರಮುಖವಾಗಿ ಪ್ರತಿ ವರ್ಷ ಕಾಣಿಸ್ಕೊಂಡಿರ್ತಕ್ಕಂಥದ್ದೇ ಈ ನುಸಿಪೀಡೆ. ಈ ನುಸಿ ನಮ್ಮ ಒಂದು ಪರಿಕಂಡಿಗೆ ಕಾಣೋದಿಲ್ಲ. ಅದೊಂದು ಒಂದು ಹಾನಿ ಮಾಡಿರ್ತಕ್ಕಂಥ ಲಕ್ಷಣನ ನಾವು ಕಾಯಿಗಳಲ್ಲಿ ನೋಡಿದಾಗ ನಾವು ಅದನ್ನು ಗುರುತಿಸ್ಬೋದು. ಇದು ನುಸಿಪೀಡೆಯಿಂದ ಬಾಧೆಗೊಳಗಾಗಿದೆ ಅಂತ ಹೇಳ್ಬಿಟ್ಟು, ನುಸಿಪೀಡೆಗೆ ಬಾಧೆಗೊಳಗಾಗಿರ್ತಕ್ಕಂಥ ತೆಂಗಿನ ಮರದ ಕೆಳಗಡೆ ಸಣ್ಣ ಸಣ್ಣ ಕಾಯಿಗಳು ಉದುರುತ್ತಾ ಇರ್ತವೆ. ಇನ್ನು ಹತೋಟಿ ವಿಚಾರಕ್ಕೆ ಬಂದರೆ ಮೊದಲನೆಯದಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಹುಮುಖ್ಯ. ಪ್ರತಿ ವರ್ಷ ಪ್ರತಿ ಮರಕ್ಕೆ ಈ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒದಗಿಸಿ 1.2 kg ಯೂರಿಯಾ, 2 kg SSP, 3.2 kg MOP, 1 kg ಜಿಪ್ಸಮ್, 0.5 kg ಮೆಗ್ನೀಷಿಯಂ ಸಲ್ಫೇಟ್, 50 g ಬೋರಾನ್, 50 kg ಕೊಟ್ಟಿಗೆ ಗೊಬ್ಬರ, 5 kg ಬೇವಿನ ಹಿಂಡಿ ಮತ್ತು 20 kg ಎರೆಗೊಬ್ಬರ. ಇದನ್ನ ಎರಡು ಭಾಗವನ್ನಾಗಿ ಮಾಡಿ ವರ್ಷಕ್ಕೆ ಎರಡು ಬಾರಿ ಕೊಡಬೇಕು. ಇದರಲ್ಲಿ ಇನ್ನೊಂದು ಪರಿಣಾಮಕಾರಿ ಹತೋಟಿ ಕ್ರಮ ಅಂದರೆ ಬೇರು ಉಪಚಾರ. ಈ ಬಗ್ಗೆ ಅರಸೀಕೆರೆ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಹೀಗೆ ಹೇಳ್ತಾರೆ. ವರ್ಷಕ್ಕೆ 3 ಸಾರಿ ಬೇರು ಉಪಚಾರ ಮಾಡಬೇಕು. ಬೇರು ಉಪಚಾರ ಮಾಡಬೇಕಂದ್ರೆ ಯಾವುದೇ ಒಂದು ರಾಸಾಯನಿಕ ಇದಕ್ಕೆ ಹೋಗಬೇಡಿ. ನಿಮಗೆ ಅಜಾರ್ಡಿರೆಕ್ಟಿನ್ ಅನ್ನೋ ಒಂದು ಬೇವಿನಿಂದ ತಯಾರಿಸಿದಕ್ಕಂಥ ಒಂದು ಔಷಧಿ ಸಿಗುತ್ತೆ. 1.5 ಅಡಿಯಿಂದ ಮುಂದಕ್ಕೆ ಒಂದು ಸ್ವಲ್ಪ ಕೆಳಗಡೆ ತಗ್ಗನ್ನು ತೊಡ್ಬಿಟ್ಟು ಅದರಲ್ಲಿ ಆ್ಯಕ್ಟಿವ್ ಬೇರ್ ತಗೋಬೇಕು. ಈ ಗಾತ್ರದಲ್ಲಿ ಇರ್ತಕ್ಕಂಥ ಒಂದು ಕಂದು ಬೇರನ್ನು ತಗೊಂಬಿಟ್ಟು ಅದನ್ನು ಸ್ಲ್ಯಾಂಟಾಗಿ ಅಂದರೆ ಓರೆಯಾಗಿ ಕಟ್ ಮಾಡಿಬಿಟ್ಟು ಅಜಾರ್ಡಿರೆಕ್ಟಿನ್ 5%ದಾದರೆ 7.5 ml ತಗೊಳ್ಬೇಕಾಗುತ್ತೆ. ಅಜಾರ್ಡಿರೆಕ್ಟಿನ್ 1%ದಾದರೆ 10 ml ಸಮ ಪ್ರಮಾಣದಲ್ಲಿ ನೀರಲ್ಲಿ, 10 ml ಅಜಾರ್ಡಿರೆಕ್ಟಿನ್ 1% ಅಂತ ಅಂದರೆ 10 ml ನೀರು, ಅಥವಾ ಅಜಾರ್ಡಿರೆಕ್ಟಿನ್ 5% ಅನ್ನೋದನ್ನ 7.5 ml ತಗೊಂಡ್ರೆ 7.5 ml ನೀರು ಹಾಕೊಂಬಿಟ್ಟು ಒಂದು ಸಣ್ಣ ಒಂದು ಪ್ಲಾಸ್ಟಿಕ್ ಚೀಲ ಅದರಲ್ಲೇ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡು ಅಥವಾ ದಾರ ಏನಾದರೂ ಕಟ್ಟಿ ಬಿಡಬೇಕು. ಇದನ್ನು ನೀವು 24 ಗಂಟೆ ಬಿಟ್ಟಾದಮೇಲೆ ತಿರುಗ ದಿನ ಅಂದರೆ 24 ಗಂಟೆ ಆದರೆ ಮರುದಿನ ನೀವು ಗಮನಿಸಬೇಕು. ಒಂದು ವೇಳೆ ಅದು ಹೀರ್ಕೊಂಡಿಲ್ಲ ಅಂದರೆ ಇನ್ನೊಂದು ಉತ್ತಮವಾದಂಥ ಬೇರನ್ನು ಹುಡುಕ್ಬಿಟ್ಟು ಅದಕ್ಕೆ ಮತ್ತೆ ಬೇರುಪಚಾರ ಮಾಡಬೇಕು. ಈ ಥರ ಬೇರುಪಚಾರ ಮಾಡೋದ್ರಿಂದ ವರ್ಷಕ್ಕೆ ಇದನ್ನು 3 ಟೈಮ್ ಮಾಡಬೇಕು. 4 ತಿಂಗಳಿಗೆ ಒಂದು ಟೈಮ್ 3 ಸಾರಿ ಮಾಡೋದ್ರಿಂದ ಇದನ್ನು ನೀವು ನುಸಿಪೀಡೆಯನ್ನು ಹತೋಟಿಗೆ ತರ್ಬೋದು. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಬೇರು ಉಪಚಾರದ ನಂತರ 1.5 ತಿಂಗಳವರೆಗೆ ಕಾಯಿಗಳನ್ನು ಉಪಯೋಗ ಮಾಡಬಾರದು. ಇತರೆ ಹತೋಟಿ ಕ್ರಮಗಳಂದರೆ ರೈತರು ಬಾಧಿತ ಕಾಯಿಗಳನ್ನು ನಾಶಪಡಿಸಬೇಕು. ಅಂತರ ಬೆಳೆಯಾಗಿ ಸೆಣಬು ಅಥವಾ ಅಲಸಂದೆ ಬೆಳೆಯುವುದು ಉತ್ತಮ ಮತ್ತು ತೇವಾಂಶ ರಕ್ಷಣೆಗೆ ಒಣಗಿದ ಗರಿಗಳನ್ನು ಮರದ ಕೆಳಗೆ ಹೊದಿಕೆ ಮಾಡಬೇಕು. ಹೊಸದಾಗಿ ಸಸಿ ನೆಡುವಲ್ಲಿ ನುಸಿ ನಿರೋಧಕ ತಳಿಗಳಾದ ಕಾಂಬೋಡಿಯನ್ ಮಲಯನ್, ಯಲ್ಲೋ ಡಾರ್ಫ್, ಪನಾಮಾ ಲಾಂಗ್ ಹಾಗೂ ಸ್ಥಳೀಯ ಕೆಂಪು ಮತ್ತು ದುಂಡುಕಾಯಿ ತಳಿಗಳನ್ನು ಬೆಳೆಯಬಹುದು. ಈ ಕೀಟಬಾಧೆ ಇರುವ ತೋಟಗಳಿಂದ ಹಸಿರು ಗರಿಗಳನ್ನಾಗಲಿ ಅಥವಾ ಎಳನೀರನ್ನಾಗಲಿ ಬೇರೆ ಕಡೆಗೆ ಕೊಂಡೊಯ್ಯಬಾರದು. ತೋಟಗಳಲ್ಲಿ ಕಾಯಿಗಳನ್ನು ನಿರಂತರವಾಗಿ ಪರಿಶೀಲನೆ ಮಾಡ್ತಾ ಇರಬೇಕು. ಈ ಪೀಡೆಯ ಹಾವಳಿಯ ಚಿಹ್ನೆಗಳು ಕಂಡುಬಂದರೆ ತಕ್ಷಣವೇ ಕ್ರಮ ಕೈಗೊಂಡು ಬಾಧೆ ಇತರ ತೋಟಗಳಿಗೆ ಹರಡದಂತೆ ತಡೆಯಲು ಕ್ರಮ ಕೈಗೊಳ್ಳಬೇಕು. ಮುಖ್ಯವಾಗಿ ಒಂದು ಪ್ರದೇಶದ ಎಲ್ಲಾ ತೆಂಗು ಬೆಳೆಗಾರರು ನುಸಿ ಹತೋಟಿಗೆ ಸಾಮೂಹಿಕ ಕ್ರಮ ಕೈಗೊಳ್ಳುವುದು ಅತ್ಯವಶ್ಯಕ. ರೇಷ್ಮೆ ಕೃಷಿ ಲಾಭದಾಯಕ ಕಸುಬು ಅನ್ನೋದೇನೋ ನಿಜ, ಆದರೆ ಅದೆಷ್ಟೋ ರೇಷ್ಮೆ ಸಾಕಾಣಿಕೆದಾರರು ಉತ್ತಮ ಗೂಡುಗಳನ್ನು ಉತ್ಪಾದನೆ ಮಾಡದೆ ನಷ್ಟ ಅನುಭವಿಸೋದನ್ನು ಕಾಣ್ತಿರ್ತೀವಿ.
ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಗೂಡುಗಳ ಗುಣಮಟ್ಟದ ಆಧಾರದ ಮೇಲೆ ಬೆಲೆ ನಿರ್ಧಾರವಾಗುವುದರಿಂದ ಕಳಪೆ ಗೂಡುಗಳಿಗೆ ಸೂಕ್ತ ಬೆಲೆ ಸಿಗೋದಿಲ್ಲ. ಹೀಗಾಗಿ ಗುಣಮಟ್ಟದ ಗೂಡುಗಳನ್ನು ಪಡಿಬೇಕಾದ್ರೆ ರೈತರು ಕೆಲವು ಕ್ರಮಗಳನ್ನು ತಪ್ಪದೆ ಪಾಲಿಸಬೇಕು. ಈ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ನೋಡಿ. ರೇಷ್ಮೆ ಕೃಷಿಯಲ್ಲಿ ಉತ್ತಮ ಗೂಡಿನ ಇಳುವರಿ ಮತ್ತು ಗುಣಮಟ್ಟದ ಗೂಡುಗಳನ್ನು ಪಡಿಬೇಕಾದ್ರೆ ಪ್ರಾಥಮಿಕ ಹಂತದಲ್ಲಿ ಹಿಪ್ಪುನೇರಳೆ ತೋಟದ ನಿರ್ವಹಣೆ ಬಹುಮುಖ್ಯ. ತೋಟದಲ್ಲಿ ಕಡ್ಡಿ ಕಟಾವಾದ 40-45 ದಿನಗಳ ನಂತರವೇ ಚಾಕಿಯನ್ನ ಕಟ್ಟಬೇಕು ಅಥವಾ ರೈತರು ಚಾಕಿಯನ್ನ ತರಬೇಕು. ಅಷ್ಟೇ ಅಲ್ಲ, ಸಿಗೋ ಸೊಪ್ಪಿನ ಪ್ರಮಾಣಕ್ಕೆ ಅನುಗುಣವಾಗಿ ಮೊಟ್ಟೆಗಳನ್ನು ತರಬೇಕು. ರೋಗರಹಿತ ಒಂದು ಮೊಟ್ಟೆ ಸಾಕಲು ಸುಮಾರು 12-15 ಕೆಜಿ ಸೊಪ್ಪು ಬೇಕಾಗುತ್ತೆ. ಈ ಲೆಕ್ಕದ ಆಧಾರದ ಮೇಲೆ ಸೊಪ್ಪು ಕೊಟ್ರೆ ಹುಳುಗಳಿಗೆ ಸೊಪ್ಪಿನ ಕೊರತೆಯಾಗೋದಿಲ್ಲ. ಎರಡನೇ ಅಂಶ ಅಂದ್ರೆ ಪ್ರತ್ಯೇಕವಾದ ಹುಳು ಸಾಕಾಣಿಕೆ ಮನೆಯನ್ನ ಹೊಂದಿರಬೇಕು. ಇದರಿಂದ ಹುಳು ಸಾಕಾಣಿಕೆಗೆ ವಿಸ್ತಾರವಾದ ಜಾಗ ದೊರಕಿದಂತಾಗುತ್ತೆ ಮತ್ತು ಸೋಂಕು ನಿವಾರಣೆ ಮಾಡಲು ಅನುಕೂಲವಾಗುತ್ತೆ. ವೈಜ್ಞಾನಿಕ ಸೋಂಕು ನಿವಾರಣೆ ಉತ್ತಮ ಗೂಡು ಉತ್ಪಾದನೆಯಲ್ಲಿ ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ಬೆಳೆ ಪ್ರಾರಂಭಿಸೋದಕ್ಕೆ ಮುಂಚೆ ಅಂದ್ರೆ ಚಾಕಿ ಹುಳು ತರೋ 2 ದಿನ ಮೊದಲು ಕಡ್ಡಾಯವಾಗಿ ಸೋಂಕು ನಿವಾರಣೆ ಮಾಡಬೇಕು. ಒಂದು ಚದರ ಮೀಟರ್ಗೆ 2 ಲೀಟರ್ ಸಿದ್ಧಪಡಿಸಿದ ಸೋಂಕು ನಿವಾರಕ ದ್ರಾವಕವನ್ನು ಸಿಂಪರಣೆ ಮಾಡಬೇಕು. ಸೋಂಕು ನಿವಾರಣೆಯನ್ನ ಮನೆ ಒಳಗೆ ಹೊರಗೆ ಹಾಗೂ ಸಲಕರಣೆಗಳು ಸರಿಯಾಗಿ ತೋಯೋ ಹಾಗೆ ಸಿಂಪರಣೆ ಮಾಡಬೇಕು. ಈ ಸೋಂಕು ನಿವಾರಣೆಯನ್ನ ಪವರ್ ಸ್ಪ್ರೇಯರ್ನಿಂದ ಕೈಗೊಂಡ್ರೆ ಉತ್ತಮ. ರೋಗರಹಿತ ಮೊಟ್ಟೆ ಅಥವಾ ರೋಗರಹಿತ ಚಾಕಿ ಹುಳುಗಳನ್ನು ತರುವುದು ಗುಣಮಟ್ಟದ ಗೂಡು ಉತ್ಪಾದನೆಯಲ್ಲಿ ಇನ್ನೊಂದು ಮುಖ್ಯ ಅಂಶ. ಈ ಸಂದರ್ಭದಲ್ಲಿ ರೈತರು 2 ಜ್ವರಕ್ಕೆ ಕುಳಿತ ಚಾಕಿ ಹುಳುಗಳನ್ನು ತರಬೇಕು. ಸ್ವಂತ ಚಾಕಿ ಕಟ್ಟೋದೇ ಆದಲ್ಲಿ ಮನೆಯಲ್ಲಿ 27-28 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಹಾಗೂ 70-80% ಶೈತ್ಯಾಂಶ ಇದ್ದರೆ ಉತ್ತಮವಾಗಿ ಚಾಕಿ ಸಾಕಾಣಿಕೆ ಮಾಡಬಹುದು. ದೊಡ್ಡ ಹುಳು ಸಾಕಾಣಿಕೆ ಮನೆಯಲ್ಲಿ 25-26 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಹಾಗೂ 60-65% ಶೈತ್ಯಾಂಶ ಇದ್ದರೆ ಒಳ್ಳೆ ಗೂಡಿನ ಇಳುವರಿಯನ್ನ ಪಡೆಯಬಹುದು. ಹುಳು ಸಾಕಾಣಿಕೆ ಕ್ರಮಕ್ಕೆ ಬಂದಾಗ ರೆಂಬೆ ಪದ್ಧತಿ ಅನುಸರಿಸುವುದು ಉತ್ತಮ. ಇದರಿಂದ ರೋಗಕ್ಕೆ ತುತ್ತಾಗೋ ಸಾಧ್ಯತೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ಮಿಶ್ರ ತಳಿಗಳಾದರೆ 100 ಮೊಟ್ಟೆ ಹುಳು ಸಾಕಾಣಿಕೆಗೆ ಸುಮಾರು 800-900 ಚದರ ಅಡಿ ಹಾಗೂ ಬೈ ಓಟ್ಲೈನ್ಗೆ 1000-1100 ಚದರ ಅಡಿ ವಿಸ್ತೀರ್ಣ ಕೊಟ್ಟರೆ ತುಂಬಾ ಒಳ್ಳೆಯದು. ರೇಷ್ಮೆ ಕೃಷಿಯಲ್ಲಿ ಊಜಿನೊಣ ನಿಯಂತ್ರಣ ಕೂಡ ಬಹುಮುಖ್ಯವಾದುದು. 2 ಹಂತ ದಾಟಿದ ನಂತರ ಸಮಗ್ರ ಊಜಿ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಬೇಕು. ಚಂದ್ರಿಕೆಗಳಿಗೆ ಹುಳುಗಳನ್ನು ತೆಳುವಾಗಿ ಹಾಕಬೇಕು. ಅಗತ್ಯಕ್ಕಿಂತ ಹೆಚ್ಚಾದರೆ ಗಂಟು ಗೂಡುಗಳಾಗುತ್ತವೆ. ಪ್ರತಿ ಬಿದಿರಿನ ಚಂದ್ರಿಕೆಗೆ 700-800 ಹುಳುಗಳನ್ನು ಬಿಡಬೇಕು. ಪ್ಲಾಸ್ಟಿಕ್ ಚಂದ್ರಿಕೆ ಉಪಯೋಗಿಸುವುದು ಸೂಕ್ತ. ಹುಳು ಹಾಕಿದ ಚಂದ್ರಿಕೆಗಳನ್ನು ಬಿಸಿಲಿಗೆ ಇಡಬಾರದು. ಗಾಳಿ ಬೆಳಕು ಇರುವಂತಹ ಪ್ರತ್ಯೇಕ ಕೊಠಡಿಗಳಲ್ಲಿ ಇಡಬೇಕು. ಈ ಕೊಠಡಿಯ ಉಷ್ಣಾಂಶ 25-26 ಡಿಗ್ರಿ ಸೆಲ್ಸಿಯಸ್ ಇದ್ದು ಶೈತ್ಯಾಂಶ 60-65% ಇರಬೇಕು. ಗೂಡುಗಳನ್ನು ಬೇಸಿಗೆ ಹಾಗೂ ಮಳೆಗಾಲದಲ್ಲಿ 5 ದಿನಕ್ಕೆ ಮತ್ತು ಚಳಿಗಾಲದಲ್ಲಿ 6 ದಿನಕ್ಕೆ ಬಿಡಿಸಬೇಕು. ಹೀಗೆ ಗೂಡುಗಳನ್ನು ಬಿಡಿಸುವಾಗ ಜೆಲ್ಲಿ, ಗಂಟು, ತೆಳುವಾದ ಮತ್ತು ಮಲಮೂತ್ರ ವಿಸರ್ಜಿತ ಗೂಡುಗಳನ್ನು ಪ್ರತ್ಯೇಕಿಸಬೇಕು. ಬಿಡಿಸಿದ ಗುಣಮಟ್ಟದ ಗೂಡುಗಳನ್ನು ಗಾಳಿಯಾಡೋ ಸ್ವಚ್ಛವಾದ ಸ್ಥಳದಲ್ಲಿ ತೆಳುವಾಗಿ ಹರಡಬೇಕು. ಮಾರುಕಟ್ಟೆಗೆ ಗೂಡು ಸಾಕಾಣಿಕೆ ಮಾಡುವಾಗ ಪ್ಲಾಸ್ಟಿಕ್ ಚೀಲ ಉಪಯೋಗಿಸದೆ ಗೋಣಿ ಚೀಲಗಳಲ್ಲಿ ತುಂಬಿ ಮಾರುಕಟ್ಟೆಗೆ ತಗೊಂಡು ಹೋಗೋದು ಉತ್ತಮ. ಹೀಗೆ ರೈತರು ರೇಷ್ಮೆ ಕೃಷಿಯಲ್ಲಿ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸುವುದರಿಂದ ಗುಣಮಟ್ಟದ ಗೂಡುಗಳೊಂದಿಗೆ ಹೆಚ್ಚು ಇಳುವರಿ ಮತ್ತು ಆದಾಯವನ್ನು ಪಡೆಯಬಹುದು.
ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.